ಗ್ಯಾರಂಟಿ ಟ್ರೋಲ್ ಆಗುತ್ತೆ ಇವತ್ತು ಮಾತಾಡೋಕೆ ಆಗಬೇಕು ಅಂತ ಪ್ರಿಪೇರ್ ಆಗೇ ಬಂದಿದ್ದೀನಿ ಮೊದಲನೇದಾಗಿ ನಮ್ಮ ಎಳ್ಳೊಳ್ಳಿ ರಮೇಶ್ ಅಣ್ಣ ಅವರು ನನ್ನ ಜೊತೆ ಒಂದು 300 ಹಳ್ಳಿ ಸುತ್ತು ನನ್ನ ತಂದೆ ತಾಯಿ ಸ್ಥಾನದಲ್ಲಿ ನಿಂತು ನನ್ನ ಗೆಲ್ಸಿರೋದು ಎಳ್ಳೊಳ್ಳಿ ರಮೇಶ್ ಅಣ್ಣ ಅವರ ಕುಟುಂಬ ನನ್ನ ಗೆಲುವಲ್ಲಿ ನಿಮ್ಮ ಕುಟುಂಬ ಇದೆ ಸರ್ ನಾನು ಕೊನೆ ಉಸಿರಿನವರೆಗೂ ನಿಮ್ಮ ಕುಟುಂಬಕ್ಕೆ ನಿಮ್ಮ ಕುಟುಂಬದ ಕುಡಿಗಳಿಗೆ ನಾನು ಜೊತೆಯಲ್ಲಿ ನಿಲ್ತೀನಿ ಯಾಕೆಂದರೆ ಕೌಂಟಿಂಗ್ ದಿನ ಸರ್ರು ನಾನಿಬ್ಬರೇ ಹೋಗಿದ್ದು ಆ ಕಡೆಯಿಂದ 100 ಜನ ಬಂದಿದ್ರು ಯಾಕೆಂದರೆ ನಾವು ಗೆಲ್ಲಲ್ಲ ಅಂತ ಅವ್ರಿಗೂ ನನಗೆ ಮಾತ್ರ ಅಂತ ಅಂದು ನಾವಿಬ್ಬರೇ ಹೋದ್ವಿ ಯಾರೂ ಕೌಂಟಿಂಗ್ ಬರಲಿಲ್ಲ ನಮ್ಮ ಜನಾರ್ದನಣ್ಣ ನಾವು ಒಟ್ಟು 3 ಜನ ಫ್ಯಾಮಿಲಿ ಇನ್ಯಾರೂ ಬರ್ತಿಲ್ಲ ತಮಾಷೆನ ಅಂತ 8 ರೌಂಡು 10 ರೌಂಡು ಆಗಿದ ತಕ್ಷಣ ಸೈನ್ಯ ಸೈನ್ಯನೇ ಬಂತು ಸೊ ಕೊನೆಯ ಮೂಮೆಂಟ್ವರೆಗೂ ನಾವು ಗೆಲ್ತೀವಿ ಅಂತ ಜೀವನದಲ್ಲಿ ನಂಬಬೇಕು ಸರ್ ಆವತ್ತೇ ಗೆಲ್ಲೋದು ಅಂಜನ್ ರಾಮಚಂದ್ರನ್ ನಮ್ಮ ಜಿಲ್ಲೆಯ ಹುಡುಗ ಇನ್ಫೋಸಿಸ್ ನಾರಾಯಣಮೂರ್ತಿಗೆ ಜನ್ಮ ಕೊಟ್ಟ ಜಿಲ್ಲೆ ನಮ್ಮದು 2 ಭಾರತ ರತ್ನ ಪ್ರಶಸ್ತಿ ಪಡೆದ ಏಕೈಕ ಜಿಲ್ಲೆ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ 2 ಪದ್ಮಶ್ರೀ 1 ಪದ್ಮಭೂಷಣ ಭಾರತದ 5 ಅತಿಶ್ರೇಷ್ಠ ಪ್ರಶಸ್ತಿ ಭಾರತದಲ್ಲಿ ಬಂದಿರೋ ಏಕೈಕ ಜಿಲ್ಲೆ ನಮ್ಮದು ಸರ್ ಎಂ ವಿಶ್ವೇಶ್ವರಯ್ಯಗೆ ಜನ್ಮ ಕೊಟ್ಟ ಜಿಲ್ಲೆ ನಮ್ಮದು ಅಂಥ ಜಿಲ್ಲೆಯಿಂದ ಇವತ್ತು ನಮ್ಮ ವರದರಾಜ್ ಅವರು ಇದ್ದಾರೆ ಅವರು RRR ಮಾಸ್ಟರ್ಗೆ ದೊಡ್ಡ ದೊಡ್ಡ ಸಿನಿಮಾಗೆ ಸ್ಕ್ರಿಪ್ಟ್ ಬರೆದಿದ್ದಾರೆ ನಮ್ಮ ಅಂಜನ್ ರಾಮಚಂದ್ರನ್ ಅವ್ರಿಗೆ ನಾನು ವಿಶ್ ಮಾಡ್ತೀನಿ ಬ್ರದರ್ ನೀವು ಗೆಲ್ತೀರಾ ತಲೆ ಕೆಡಿಸ್ಕೋಬೇಡಿ ನಾನಾಗಲಿ ನೀವಾಗಲಿ ಜೀವನದಲ್ಲಿ ಸೋಲಕ್ಕೆ ಬಂದವರು ಗೆಲುವು ನಮಗೆ ಕಾಂಪ್ಲಿಮೆಂಟ್ರಿ ಅದಕ್ಕೆ ಗೆಲ್ತೀರ ನಾವು ಗೆದ್ದೇ ಗೆಲ್ತೀವಿ ನಮ್ಮ ಡಿಸ್ಟಿಕ್ ಹುಡುಗ ವಿಶೇಷವಾಗಿ ನನ್ನನ್ನು ರಾಜಕೀಯವಾಗಿ ಗೆಲುವಿನತ್ತ ಕರ್ಕೊಂಡೋದ ನನ್ನ ಕುಟುಂಬದ ಒಂದು ಹುಡುಗ ಈ ಸಿನಿಮಾನ ಕನ್ನಡಿಗರು ಈ ಸಿನಿಮಾದಿಂದ ಸ್ವಲ್ಪ ಪ್ರೀತಿ ಬಗ್ಗೆ ನಂದು ಕೆಲವು ಸ್ಟ್ಯಾಂಡ್ಸ್ ಇದೆ ಮಾತಾಡಬೇಕು ಟ್ರಾಲ್ ಪೇಜಸ್ ಅವ್ರಿಗೆ 2 ದಿನ ಕೆಲಸ ಸಿಗ್ತೀಗ ನಾನು ಕರ್ನಾಟಕದ ಟ್ರಾಲ್ ಪೇಜಸ್ ಕ್ರಶ್ ನನೀಗ ಯಾಕೆಂದ್ರೆ ತುಂಬ ಇಷ್ಟಪಡ್ತಾರೆ ನನ್ನವರು ನನ್ನ ಬಹಳ ಸಲ ನನ್ನ ತುಂಬ ಜನ ಕೇಳಿದ್ರು ಸರ್ ಲವ್ ಮ್ಯಾರೇಜ್ ಬೆಟ್ರ ಅರೇಂಜ್ಡ್ ಮ್ಯಾರೇಜ್ ಬೆಟ್ರ ಅಂತ ನಾನು ಹೇಳಿದೆ ಈ ಲವ್ ಮಾಡಿ ಮನೇಲಿ ಒಪ್ಪಿಸಿ ಅರೇಂಜ್ ಆಗೋದು ತುಂಬ ಗಲಾಟೆಗಳಾಗುತ್ತೆ ಸ್ವಲ್ಪ ಪೇಷನ್ಸ್ ಆಗಿದ್ರೆ ಮನೇಲಿ ಅರೇಂಜ್ ಮಾಡ್ತಾರೆ ಮತ್ತೆ ಲವ್ ಮಾಡ್ಬೋದಲ್ವಾ ಅಂತ ನನ್ನ ಲೈಫಲ್ಲಿ ಹೆಂಗೂ ಅರೇಂಜ್ ಮಾಡ್ತಾರೆ ಅಂತ ಗೊತ್ತಿತ್ತು ಅದಕ್ಕೆ ಅದಕ್ಕೆ ಮುಂಚೆನೆ ಲವ್ ಮಾಡಿದೆ ಸೊ ನನಗೂ ಮನಸ್ಸಿಗೆ ಬಂದಿರೋ ಹುಡುಗಿ ಈಗ ನನ್ನ ಮನೆಗೆ ಬಂದಿದ್ದಾಳೆ ನನ್ನ ಶ್ರೀಮತಿ ನಯನ ಅಂತ ಅವಳ ಹೆಸರು ಹೇಳಬೇಕು ಹೇಳಿ ಕಳಿಸಿದಾಳೆ ನನ್ನ ಹೆಸರು ಹೇಳಲೇಬೇಕು ಇಲ್ಲಾಂದ್ರೆ ಭಾಳ ಕಷ್ಟ ನನಗೆ ನನ್ನ ತಾಯಿನ ನನ್ನ ಹೆಂಡತಿನ ಸ್ಮರಿಸ್ತೀನಿ ನನಗೆ ಮಾತಾಡೋದು ಹೇಳ್ಕೊಟ್ರೋ ನನ್ನ ತಾಯಿ ಸೈಲೆಂಟಾಗಿ ಹೇಳ್ಕೊಟ್ರೋ ನನ್ನ ಹೆಂಡತಿ ನನ್ನನ್ನು ಯಾರು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ ನನ್ನ ಹೆಂಡತಿ ಕಂಟ್ರೋಲ್ ಮಾಡ್ತಾಳೆ ಸೊ ಪ್ರೀತಿ ವಿಚಾರದಲ್ಲಿ ಅದೊಂದು ಪವಿತ್ರವಾದದ್ದು ನಾನು ಹೇಳ್ತಾ ಇರ್ತೀನಿ ಪ್ರಾಮಾಣಿಕ ಪ್ರೀತಿ ಅಂದರೆ ಏನು ಅಂದರೆ ಪದೇ ಪದೇ ಪ್ರೀತಿಸ್ಬೇಕು ಪದೇ ಪದೇ ಪ್ರೀತಿಸ್ಬೇಕು ಒಬ್ಬರನ್ನೇ ಪ್ರೀತಿಸ್ಬೇಕು ಅಂತ ವಾಟ್ ಈಸ್ ಟ್ರೂ ಲವ್ ಅಂದರೆ ಪದೇ ಪದೇ ಪ್ರೀತಿಸ್ಬೇಕು ಒಬ್ಬರನ್ನೇ ಪ್ರೀತಿಸ್ಬೇಕು ಅಂತ ಇಟ್ಸ್ ಅ ಟ್ರೂ ಲವ್ ನಾವೆಲ್ಲರೂ ನಮ್ಮ ಲೈಫಲ್ಲಿ ಇವತ್ತು ಜೀವನದಲ್ಲಿ ಸಕ್ಸಸ್ ಆಗಿರೋ ಪ್ರತಿಯೊಬ್ಬರು ಅವ್ರು ಗೆದ್ದಾಗ ರೋಲ್ ಮಾಡಲ್ಸ್ ಥರ ಕಾಣಿಸಿದ್ರು ಅವ್ರ ಲವ್ ವಿಚಾರದಲ್ಲಿ ಎಲ್ಲರೂ ರೋಲ್ ಆಗಿರ್ತಾರೆ ಲೈಫಲ್ಲಿ ಗ್ಯಾರಂಟಿ ಸೋತಿರ್ತಾರೆ ಗೆದ್ದಿರ್ತಾರೆ ಇಷ್ಟಪಟ್ಟವರು ಇಷ್ಟಪಟ್ಟು ಹುಡುಗಿ ಬಿಟ್ಟೋದಾಗ ಮನಸ್ಸಿಗೆ ಬಂದು ಇನ್ನೇನು ಮನೆಗೆ ಬಂದ್ಲು ಅಂದಾಗ ಹುಡುಗಿ ಇನ್ನೊಂದು ಮನೆಗೆ ಹೊರಟೋದಾಗ ಜನರಲ್ಲಾಗಿ ಎಲ್ರಿಗೂ ಫೇಲ್ಯೂರ್ಸ್ ಇರುತ್ತೆ ಅಂದರೆ